1943ನಲ್ಲಿ ಸಾವರ್ಕರ್ ಅವರು ಏನ್ ಹೇಳ್ತಾರೆ ಗೊತ್ತಾ ನಾಗ್ಪುರ್ನಲ್ಲಿ, ಐ ಹ್ಯಾವ್ ನೋ ಕ್ವಾರಲ್ ವಿತ್ ಮಿಸ್ಟರ್ ಜಿನ್ನಾಸ್ ಟೂ ನೇಷನ್ ಥಿಯರಿ. ವಿ ಹಿಂದೂಸ್ ಆರ್ ಅ ನೇಷನ್ ಬೈ ಅವರ್ ಸೆಲ್ಸ್ ಅಂಡ್ ಇಟ್ ಈಸ್ ಅ ಹಿಸ್ಟಾರಿಕಲ್ ಫ್ಯಾಕ್ಟ್ ದಟ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಆರ್ ಟೂ ನೇಷನ್ಸ್. ಅಂದ್ರೆ ಮತ್ತೆ ನಾನು ಕೇಳ್ತಾ ಇದ್ದೀನಿ, ಇವತ್ತು ಸಾವರ್ಕರ್ ಸಪೋರ್ಟರ್ಸ್ ಎಲ್ಲರೂ ಇದಾರಲ್ಲ, ನೀವೆಲ್ಲ ಅಖಂಡ ಭಾರತ್ ಕಟ್ತೀವಿ ಅಖಂಡ ಭಾರತ್ ಕಟ್ತೀನಿ ಅಂತ ಇನ್ನೂ ಹೋಗ್ತಾ ಇದ್ರಲ್ಲ ಅಪ್ಪ, ಅಫ್ಘಾನಿಸ್ತಾನಿಂದ ಹಿಡ್ಕೊಂಡು ಎಲ್ಲೆಲ್ಲೋ ನೀವು ಜಾವಾ ಸುಮಾತ್ರ ತನಕ ಎಲ್ಲ ಹೋಗ್ತಾ ಇದ್ದೀರಲ್ಲ, ಹೇಗಾಗುತ್ತೆ? ನಿಮ್ಮ ಲೀಡ್ರೆ ಯೂನಿಫೈಡ್ ಇಂಡಿಯಾಗೆ ನಿಂತಿರ್ಲಿಲ್ಲ, ಅಖಂಡ ಭಾರತಕ್ಕೆ ನಿಂತಿರ್ಲಿಲ್ಲ. ಯಾವಾಗ ಪಂಜಾಬ್ದವರು ನಾವು ಸಪ್ರೇಟ್ ಕಂಟ್ರಿ ಬೇಕಂದ್ರು ಸಿಕ್ಕಿಸ್ತಾನು, ಅವಾಗ ಅದಕ್ಕೆ ಸಪೋರ್ಟ್ ಮಾಡಿದ್ದು ಯಾರು ಗೊತ್ತಾ? ಸಾವರ್ಕರ್ ಅವರು. ಜೂನ್ 18, 1947ರಲ್ಲಿ ಟ್ರಾವಣ್ಕೋರ್ ಅವರ ದಿವಾನು ಸಿ ಪಿ ರಾಮಸ್ವಾಮಿ ಅಯ್ಯರ್ ಅವರು ಡಿಕ್ಲೇರ್ ಮಾಡ್ಕೋತಾರೆ, ನಾವು ಒಂದು ಸ್ವತಂತ್ರವಾದಂತಹ ರಾಷ್ಟ್ರ, ಪ್ರಿನ್ಸ್ಲಿ ಸ್ಟೇಟ್ ಅದು ಟ್ರಾವಣ್ಕೋರ್ದು, ನಾವು ಸ್ವತಂತ್ರವಾದಂತಹ ರಾಷ್ಟ್ರ ಅಂದಾಗ ಎರಡೇ ದಿನದಲ್ಲಿ ಸಾವರ್ಕರ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಹೇಗೆ? ಮತ್ತೆ ಇದು ಭಾರತವನ್ನ ಒಗ್ಗೂಡಿಸುವ ಕಮಿಟ್ಮೆಂಟ್ ಎಲ್ಲಿದೆ ಇವ್ರ ಹತ್ರ? ಮೊನ್ನೆ ರವಿಕುಮಾರ್ ಅವರು ನೆಹರು ಅವರು ವಿಭಜನೆ ಮಾಡಿದ್ರು, ಅದಕ್ಕೆ ನಾವು ಅವ್ರದ್ದು ಫೋಟೋ ಹಾಕಿಲ್ಲ ಅಂತ ಹೇಳಿದ್ರು ಮೊನ್ನೆ ಆಗಸ್ಟ್ 15th. ದೇಶವನ್ನ ವಿಭಜನೆ ಮಾಡಿದ್ರಂತೆ ನೆಹರು ಅವರು, ಅದಕ್ಕೆ ಅವ್ರು ಫೋಟೋ ಹಾಕಿಲ್ಲ. ರೀ, ನಿಮ್ಮ ಇತಿಹಾಸ ನೋಡ್ಕೊಳ್ರಿ ಫಸ್ಟು, ನಿಮ್ಮ ಲೀಡರ್ ಏನೇನು ಹೇಳಿದ್ದಾರೆ ಅಂತ. ಗಾಂಧೀಜಿ ಅವರಿರ್ಬೋದು, ನೆಹರು ಅವರಿರ್ಬೋದು, ಪಾರ್ಟಿಷನ್ ಆಗಬಾರ್ದು ಅಂತ ಹೋರಾಟ ಮಾಡಿದವರು, ನೋಡಿ ಏನೇನು ಹೇಳಿದ್ದಾರೆ ಅಂತ. ಅದು ಇದು ಬಿಟ್ಟು ಸುಮ್ಮನೆ ಏನು ಈ ವಾಟ್ಸಾಪ್ ಫೇಸ್ಬುಕ್ನಲ್ಲಿ BJP ITCL ಅವ್ರು ಏನು ಕಳಿಸ್ತಾರೆ ಅದೇ ಹಿಸ್ಟ್ರಿ ಆಗಿಬಿಟ್ಟಿದೆ ಸರ್ ಅವರಿಗೆ. ಅದಕ್ಕೆ ಅವರು ಪಠ್ಯ ಪುಸ್ತಕಗಳು ಪರಿಷ್ಕರಣೆ ಮಾಡ್ತಾ ಇರೋದು, ಎಲ್ಲೋ ಒಂದು ಕಡೆ ಹಿಸ್ಟ್ರಿ ತಿರ್ಚಿ ಇವ್ರ ಕಡೆ ಮಾಡ್ಕೋಬೋದು ಅಂದ್ಬಿಟ್ಟು. ಅದಕ್ಕೆ ಮುಂದೆ ಭಾಳ ಇದೆ, ಯಾವುದು ಮಹಾತ್ಮ ಗಾಂಧಿ ಅವರ ಕೊಲೆಗೆ ಪ್ರೇರಣೆ ಯಾರು ನೀಡಿದಂತ ಇಡೀ ಜಗತ್ತಿಗೆ ಗೊತ್ತಿದೆ. ಜಸ್ಟಿಸ್ ಕಪೂರ್ ಕಮಿಷನ್ನಲ್ಲಿ ಭಾಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ಪ್ರೇರಣೆ ನೀಡಿದ್ದು, ಅವ್ರ ಆಫೀಸ್ನಲ್ಲಿ ಅವ್ರ ಮನೆಯಲ್ಲೇ ಸಂಚಾಗಿದ್ದು, ಮೊದಲನೇ ಮಾಡಿನಲ್ಲಿ ಯಾವ ರೀತಿ ಗೋಡ್ಸೆಗೆ ಇವ್ರು ಕೈ ಬಿಟ್ಬಿಟ್ರು, ಯಾವ ರೀತಿ ಇವ್ರು ಬೇರೆ ಬೇರೆಯವರಿಗೆಲ್ಲ ಕೈ ಬಿಟ್ಬಿಟ್ರು, ಅದೆಲ್ಲ ಇತಿಹಾಸ ಜಸ್ಟಿಸ್ ಕಪೂರ್ ಕಮಿಷನ್ನಲ್ಲಿದೆ, ಅದು ಹೆಚ್ಚು ಹೋಗೋಕ್ಕಾಗಲ್ಲ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, BJP ಅವರು ನನಗೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊ ಹೇಳಬೇಕು, ಮರ್ಸಿ ಪೆಟಿಷನ್ನನ್ನು ನೀವು ಮಾಸ್ಟರ್ ಸ್ಟ್ರೋಕ್ ಅಂದ್ರಿ, ಪೆನ್ಷನ್ ಯಾಕೆ ತಗೊಂಡ್ರು? August 1, 1929 till 1947 ಬ್ರಿಟಿಷ್ ಅವರಿಂದ 60 ರೂಪಾಯಿ ಪೆನ್ಷನ್ನು ಯಾಕೆ ತಗೊಂಡ್ರು? ಇದೆಯಾ ಮಾಸ್ಟರ್ ಸ್ಟ್ರೋಕ್ ಸರ್? ಅವ್ರ ಹತ್ರ ಮನೆ ತಗೊಂಡ್ರು ರತ್ನಗಿರಿನಲ್ಲಿ, ಎಲ್ಲಿ ಅಲ್ಲೇ ಇರ್ತಾ ಇದ್ರು ಅವರು. ಆಮೇಲೆ ಆಶ್ಚರ್ಯ ಏನು, ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡಿ, ಅಲ್ಲಿದ್ದಾಗ ಜೈಲ್ನಲ್ಲಿದ್ದಾಗ ಮಾಫಿನಾಮಾಗಳು, ಕ್ಷಮಾಪಣೆ ಪತ್ರಗಳು, ಇಲ್ಲಿ ಹೊರಗೆ ಬಂದಾಗ ಏನು ಗೊತ್ತಾ ಜಾಸ್ತಿ ಲೆಟರ್ ಬರೆದಿದ್ದವರು ಬ್ರಿಟಿಷ್ ಅವರಿಗೆ, ಪೆನ್ಷನ್ ಇನ್ಕ್ರೀಸ್ ಮಾಡಿ ಅಂತ. ಹಾಂ, ಪ್ಲೀಸ್ ವೆರಿಫೈ ದ ಫ್ಯಾಕ್ಟ್ಸ್. ನಂದೇನಂದರೆ ಸಮರೈಸ್ ಮಾಡಿಬಿಡ್ತೀನಿ, ಒಂದು 4-5 ಪ್ರಶ್ನೆಗಳಿದೆ BJP ಅವರಿಗೆ. ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಲೇಬೇಕು ಆಗಿತ್ತು ಅಂದರೆ ಯಾಕೆ ಅಲ್ಲಿಂದ ಎಕ್ಸ್ಟ್ರಡಿಷನಿಗೆ ಬರಲಿಕ್ಕೆ ಅವ್ರಿಗೆ ತಯಾರಿರಲಿಲ್ಲ? ಯಾಕೆ ಅವರು ಅಲ್ಲಿ ರಿಪಿಟಿಷನ್ ಹಾಕಿದ್ರು ಇದು ಇಲ್ಲೀಗಲ್ ಇದೆ ಅಂತ? ಯಾಕೆ ಅವರು ಇಷ್ಟೊಂದು ಕ್ಷಮಾಪಣಾ ಪತ್ರ ಬರೆದ್ರು? ಆಯ್ತು, ಈ ಪತ್ರಗಳು ಮಾಸ್ಟರ್ ಸ್ಟ್ರೋಕ್ಸ್ ಅಂತಾನೆ ಅಂತ ತಿಳ್ಕೊಳ್ಳೋಣ, ಆದರೆ ಹೊರಗೆ ಬಂದ ಮೇಲೆ ಏನೇನು ಯಾವ್ಯಾವ ಕಾರ್ಯಕ್ರಮ ರೂಪಿಸಿದ್ರು, ಯಾವ್ಯಾವ ಅಜಿಟೇಷನನ್ನು ರೂಪಿಸಿದ್ರು, ಅದ್ರ ಪರಿಣಾಮ ಏನಾಯಿತು, ಬ್ರಿಟಿಷ್ ಅವರು ಅವ್ರ ಬಗ್ಗೆ ಯಾಕೆ ಹೆದರ್ತಾ ಇರಲಿಲ್ಲ, ಯಾಕೆ ಇವರು ಮುಸ್ಲಿಂ ಲೀಗ್ ಜೊತೆ ಸಾಕಷ್ಟು ಕಡೆ ಗೌರ್ಮೆಂಟ್ನಲ್ಲಿದ್ದರು, ಯಾಕೆ ಇವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಪಾಲ್ಗೊಂಡಿಲ್ಲ? ಇವರು ಸಾವರ್ಕರ್ ಅವರು ಹಿಂದುತ್ವದ ಪಿತಾಮಹ ಇದ್ರೆ ಗೋಮಾತೆ ಪೂಜೆ ಮಾಡಬೇಡಿ ಅಂತ ಹೇಳಿದರೆ ಇವಾಗ ಬಿಡ್ತೀರಾ ನೀವು? ಯಾಕೆ ಇವರಿಗೆ ಯಾರು ನಮ್ಮ ದೇಶವನ್ನು ವಿಭಜನೆ ಮಾಡಬೇಕಂತ ಮೊದಲೇ ಪ್ರಸ್ತಾವನೆ ಇಟ್ಟಂಥ ವ್ಯಕ್ತಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ? ಎಲ್ಲಿ ನಿಮ್ಮ ಅಖಂಡ ಭಾರತದ ಏನು ಆ ನಿಷ್ಠೆ ಎಲ್ಲಿದೆ? ಯಾಕೆ ಅವರು 60 ರೂಪಾಯಿ ಪೆನ್ಷನ್ ತಗೊಂಡ್ರು? ಮತ್ತು ಇವತ್ತು ಏನು ರಥೋತ್ಸವ ಮಾಡ್ತಾ ಇದ್ದೀರಲ್ಲ ಸ್ವಾಮಿ, BJP ಅವರು ರಥೋತ್ಸವ ಮಾಡ್ತಾ ಇದ್ದಾರೆ, ಯಾಕೋಸ್ಕರ ಮಾಡ್ತಾ ಇದ್ದೀರ? ಪ್ರತಿ ಗಣೇಶ್ ಪಂಡಾಲ್ನಲ್ಲಿ ಸಾವರ್ಕರ್ ಅವ್ರ ಫೋಟೋ ಹಾಕ್ಬೇಕಂತ ಇದ್ದೀರ? ಅವ್ರು ರ್ಯಾಷನಲಿಸ್ಟ್ ಇದ್ರು, ಯಾಕೆ ಇದು ಮಾಡ್ತಾ ಇದ್ದೀರಾ? ಅವಮಾನ ಮಾಡ್ತಾ ಇದ್ರಿ ಎಲ್ಲರಿಗೂ, ಆ ಕಡೆ ದೇವರಿಗೂ ಅವಮಾನ, ಆ ಕಡೆ ಅವ್ರ ವಿಚಾರಗಳಿಗೂ ಅವಮಾನ ಮಾಡ್ತಾ ಇದ್ರ ಒಂದು ಕಡೆ. ಅವರೇ ನಂಬ್ತಾ ಇರಲಿಲ್ಲಲ್ವಾ? ಮತ್ತು ನಿನ್ನೆ ಏನೋ ಅದು ನಿಮ್ಮ ಸಾವರ್ಕರ್ ಈ ರಥೋತ್ಸವದಲ್ಲಿ
ನಿನ್ನೆ ಟಿವಿನಲ್ಲಿ ನೋಡ್ತಾ ಇದ್ದೆ, 500 ರೂಪಾಯಿ ಕೊಟ್ಟು ತರಿಸಿದಾರಂತೆ ಎಲ್ಲರಿಗೂ. ಅದು ಅದು ಟಿವಿಗಳಿಗೆ ಹೆಂಗೆ ಗೊತ್ತಾಯಿತು ಅಂದರೆ 500 ಕೊಡೋದ್ಬೇಕು, 200 ಕೊಟ್ರಂತೆ, ಜಗಳ ಸ್ಟಾರ್ಟ್ ಆಯಿತು. ಅದಕ್ಕೆ ನಿಮ್ಮ ಗಮನಕ್ಕೆ ಬಂತು, ಮಾಧ್ಯಮ ಗಮನಕ್ಕೆ. ನನಗೆ ಆಶ್ಚರ್ಯ ಸರ್, ಈ ಬಿ ಜೆ ಪಿದವರು ಒಂದು ಪ್ರವೃತ್ತಿ ಹುಟ್ಟಿಸ್ಬಿಟ್ಟಿದ್ದಾರೆ, ಮಠಗಳಿಗೆ 30%, ಕಾಂಟ್ರಾಕ್ಟರ್ಸಿಗೆ 40%, ಬಿ ಬಿ ಎಂ ಪಿನಲ್ಲಿ ಇವತ್ತು ನೋಡಿದೆ 50%, ಕಾರ್ಯಕರ್ತರಿಗೆ 60%. ಎಷ್ಟೇ 200 60% ಕಟ್